ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ. ನಾವಿವತ್ತು 8/8/2023 ಅಂದ್ರೆ ಆಗಸ್ಟ್ 8ರ ಪ್ರಚಲಿತ ಘಟನೆಗಳನ್ನ ನೋಡೋಣ. ಸ್ನೇಹಿತರೆ, ಅದಕ್ಕಿಂತ ಮುಂಚೆ ನೀವ್ಯಾರಾದ್ರೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಪ್ರಚಲಿತ ಘಟನೆಗಳತ್ತ ಗಮನ ಹರಿಸೋಣ. ಮೊದಲ ಪ್ರಶ್ನೆ ಹೀಗಿದೆ. ನದಿಯೊಳಗೆ ಖನಿಜ ಕಂಡುಹಿಡಿಯುವ ಯಂತ್ರವನ್ನ ತಯಾರಿಸಲಾಗಿದ್ದು ಇದರ ಹೆಸರು ಏನು ಅಂದ್ರೆ, ಮೊದಲ ಬಾರಿಗೆ ಅಂದ್ರೆ ಸ್ನೇಹಿತರೆ ಭಾರತದಲ್ಲಿಯೇ ಮೊದಲ ಬಾರಿಗೆ, ಭಾರತದಲ್ಲಿ ಮೊದಲ ಬಾರಿಗೆ ಅಂದ್ರೆ ಈಗ ನದಿ ಇದೆ, ಫಾರ್ ಎಕ್ಸಾಂಪಲ್ ನದಿ ಒಳಗಡೆ ಅದ್ರೊಳಗಡೆ ಖನಿಜಗಳು ಏನಾದ್ರೂ ಇದೆಯಾ ಎನ್ನುವಂತಹ ಒಂದು ಇದು ಇರ್ತದೆ. ಅದನ್ನ ಬಿಟ್ರೆ ಅದು ನದಿಯೊಳಗಿರುವಂತಹ ಖನಿಜವನ್ನ ಕಂಡುಹಿಡಿಯಲಾಗುತ್ತೆ, ಅದರ ಹೆಸರೇನು? ಸೊ ಇದು ಇಂಪಾರ್ಟೆಂಟ್ ಆಗುತ್ತೆ ಯಾವ ಕಾರಣಕ್ಕೆ ಅಂದ್ರೆ ಈ ತರದವೇ ಒಂದ್ ಲೈನ್ ಕ್ವಶನ್ ಆಗಿ ಬರೋದು. ಆ ಕಾರಣದಿಂದ ಇದನ್ನ ನಿರಾಕ್ಷಿ ಅಂತ ಕರೀತಾರೆ ಸ್ನೇಹಿತರೆ. ನಿರಾಕ್ಷಿ ಎನ್ನುವಂತಹದ್ದು ಇದರ ಹೆಸರು, ನಿರಾಕ್ಷಿ. ಇದ್ ನೆನಪಲ್ಲಿರ್ಲಿ, ನಿರಾಕ್ಷಿ ಎನ್ನುವಂತಹದ್ದು. ಇನ್ನು ನಿಮ್ಗೆ ವಾಟರ್ ಬಗ್ಗೆ ನೋಡೋದಾದ್ರೆ ಈಗ ಸಿಕ್ಕಾಪಟ್ಟೆ ಕೇಂದ್ರ ಸರ್ಕಾರ ಮಾಡ್ತಿರುವಂತಹದ್ದು ಅರ್ಗರ್ ಜಲ್ ಎನ್ನುವಂತಹ ಯೋಜನೆಯನ್ನ ಶುರು ಮಾಡಿದೆ. ಹಾಗಾದ್ರೆ ಸ್ನೇಹಿತರೆ ಈ ಯೋಜನೆ ಆರಂಭವಾಗಿದ್ದು ಯಾವಾಗ? ಇದನ್ನ ನೀವು ಕಮೆಂಟ್ ಮಾಡಿ ಸ್ನೇಹಿತರೆ, ಯಾವಾಗ ಆಯ್ತು? ಇನ್ನು ಜಲ ಬಜೆಟ್ ಮಂಡನೆ ಮಾಡಿದ ಮೊದಲ ರಾಜ್ಯ ಯಾವುದು? ಮಂಡನೆ ಮಾಡಿದ್ದು ಯಾವುದು ಅಂದ್ರೆ ಕೇರಳ. ಇನ್ನು ವಿಶ್ವ ಜಲ ದಿನ ಎಂದು, ವಿಶ್ವ ಜಲ ದಿನ ಮಾರ್ಚ್ 22. ಈ ವರ್ಷದ ಥೀಮ್ ಏನಾಗಿದೆ ಸ್ನೇಹಿತರೆ? ವರ್ಲ್ಡ್ ವಾಟರ್ ಡೇ ಥೀಮ್ ಏನಾಗಿದೆ, ಏನಾಗಿದೆ ಸ್ನೇಹಿತರೆ? ಸಾರಿ, ಎಕ್ಸಲರೇಟಿಂಗ್ ದ ಚೇಂಜ್ ಟು ಸಾಲ್ವ್ ದ ವಾಟರ್ ಅಂಡ್ ಸ್ಯಾನಿಟೈಸ್ ಕ್ರೈಸಿಸ್ ಆಗಿದೆ ಸ್ನೇಹಿತರೆ. ಕ್ಲಿಯರ್? ಇನ್ನು ವಾಟರ್ಗೆ ಸಂಬಂಧಪಟ್ಟಂತಹ ಇನ್ನು ಯಾವ ವಿಚಾರ ಅಂದ್ರೆ ಅರ್ಗರ್ ಜಲ್ ಅಂದ್ರೆ ಪ್ರತಿ ಮನೆಗೂ ನೀರನ್ನ ನೀಡಿ ಸಕ್ಸಸ್ ಆದ ಮೊದಲ ರಾಜ್ಯ ಯಾವುದು ಅಂದ್ರೆ ಗೋವಾ ಆಗುತ್ತೆ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಈ ಪ್ರಶ್ನೆಗೆ ಇಷ್ಟು ವಿವರಣೆ ಸಾಕು. ಮುಂದಿನ ಪ್ರಶ್ನೆ ಅಂತ ಗಮನ ಹರಿಸೋಣ. ರೀಡ್ ಕಾನ್ಸ್ಟಿಟ್ಯೂಷನ್ ಅಂಡ್ ಲೈವ್ ಅಭಿಯಾನವನ್ನ ಶುರು ಮಾಡಿದ್ದ ರಾಜ್ಯ ಯಾವುದು? ರಾಜಸ್ಥಾನ. ಎಸ್ ಸ್ನೇಹಿತರೆ, ರಾಜಸ್ಥಾನದ ಗವರ್ನರ್ ಆದ ಕಲ್ರಾಜ್ ಮಿಶ್ರರವರು ಇದಕ್ಕೆ ಚಾಲನೆಯನ್ನ ನೀಡಿದ್ರು ಸ್ನೇಹಿತರೆ. ಇನ್ನು ಸ್ನೇಹಿತರೆ, ಸಂವಿಧಾನ ಸಾಕ್ಷರ ಜಿಲ್ಲೆ ಯಾವುದು? ಕೇರಳದ ಕೊಲ್ಲಂ ಜಿಲ್ಲೆ ಸಾಕ್ಷರ ಜಿಲ್ಲೆ ಆಗಿದೆ. ಸಂವಿಧಾನವನ್ನ ಜಾರಿಗೆ ತಂದಿದ್ದು ಜನವರಿ 26. ಸಂವಿಧಾನ ರಚನಾ ಸಮಿತಿಯ ಅಧ್ಯಕ್ಷರು ರಾಜೇಂದ್ರ ಪ್ರಸಾದ್, ತಾತ್ಕಾಲಿಕ ಸಚ್ಚಿದಾನಂದ ಸಿನ್ಹಾ, ಕರಡು ಸಮಿತಿಯ ಅಧ್ಯಕ್ಷರು ಬಿ ಆರ್ ಅಂಬೇಡ್ಕರ್ ಅವರಾಗಿದ್ರೆ, ಸಂವಿಧಾನ ಬೇಕು ಅಂತ ಹೇಳಿದ್ದು ಎಂ ಎನ್ ರಾಯ್ ಅವರಾಗ್ತಾರೆ. ಇನ್ನು ಸಂವಿಧಾನದ ಬಗ್ಗೆ ಹೇಳ್ತಾ ಹೋದ್ರೆ ಸ್ನೇಹಿತರೆ 2 ವರ್ಷ 11 ತಿಂಗಳು 18 ದಿನವನ್ನ ತೆಗೆದುಕೊಳ್ತಾರೆ. ಹೀಗೆ ಸಂವಿಧಾನದ ಬಗ್ಗೆ ಹೇಳ್ತಾ ಹೋದ್ರೆ ಒಂದು ದಿನ ಆದ್ರೂ ಕೂಡ ಶಾರ್ಟೇಜ್ ಬರುತ್ತೆ. ಅಷ್ಟೆಲ್ಲ ವಿವರಣೆಯನ್ನ ಕೊಟ್ಟು ಟೈಮ್ ವೇಸ್ಟ್ ಮಾಡೋ ಅವಶ್ಯಕತೆ ನಾನಿಲ್ಲ ಅಂದ್ಕೊಳ್ತೀನಿ. ಇನ್ನು ರಾಜಸ್ಥಾನದ ವಿಚಾರಕ್ಕೆ ಬಂದ್ರೆ ಸ್ನೇಹಿತರೆ, ರಾಜಸ್ಥಾನ ಪ್ರಮುಖವಾಗಿ ಥಾರ್ ಮರುಭೂಮಿ ಇಲ್ಲೇ ಇರುವಂತಹದ್ದು. ಅತಿ ಹೆಚ್ಚು ಭೂ ವಿಸ್ತೀರ್ಣದ ರಾಜ್ಯದಲ್ಲಿ ಮೊದಲನೇ ಸ್ಥಾನವನ್ನ ರಾಜಸ್ಥಾನ ಪಡೆದುಕೊಂಡಿದೆ. ಇನ್ನು ಮಿಸ್ ಇಂಡಿಯಾ ಆದಂತಹ ಅವರು ಯಾರು, ಅವರು ಕೂಡ ಇಲ್ಲಿಯವರೇ ಆಗಿದ್ದಾರೆ. ನಂದಿನಿ ಗುಪ್ತಾ ಅಲ್ವಾ? ಹೌದು, ನಂದಿನಿ ಗುಪ್ತಾ ಕೂಡ ಈ ರಾಜಸ್ಥಾನಕ್ಕೆ ಸಂಬಂಧಪಟ್ಟವರು ಅಂತ ಹೇಳುವುದು ಸ್ನೇಹಿತರೆ. ಸಿಬಿಐಸಿ ಮುಖ್ಯಸ್ಥರಾಗಿ ಯಾರನ್ನ ನೇಮಕ ಮಾಡಲಾಗಿದೆ? ಅದಕ್ಕಿಂತ ಮುಂಚೆ ನಿಮ್ಗೊಂದು ವಿಚಾರವನ್ನು ಹೇಳಬೇಕು. ಸಿಬಿಐಸಿ ಅಂದ್ರೆ ಸೆಂಟ್ರಲ್ ಬೋರ್ಡ್ ಆಫ್ ಇಂಡೈರೆಕ್ಟ್ ಟ್ಯಾಕ್ಸ್ ಅಂಡ್ ಕಸ್ಟಮ್ಸ್ ಆಗುತ್ತೆ. ಇದರ ಮುಖ್ಯಸ್ಥರಾಗಿ ಯಾರನ್ನ ಆಯ್ಕೆ ಮಾಡಲಾಗಿದೆ ಅಂದ್ರೆ ಸೂರ್ಯಕುಮಾರ್ ಯಾದವ್. ಏನಪ್ಪಾ ವಿಚಾರ ಅಂದ್ರೆ ಸ್ನೇಹಿತರೆ, ನಾನು ಕನ್ನಡ ಕರೆಂಟ್ ಅಫೇರ್ಸ್ ಅನ್ನು ನೋಡ್ತಿರ್ಲಿಲ್ಲ, ಬಟ್ ವ್ಯೂಸ್ ಗಳು ಕಡಿಮೆ ಇದೆ, ಏನ್ ಮಾಡ್ತಿದ್ದಾರೆ ಅಂತ ನೋಡಿದೆ ಕರೆಂಟ್ ಅಫೇರ್ಸ್ ಬರುತ್ತೆ ಅಂತ. ಓ, ತುಂಬಾ ಚೆನ್ನಾಗಿ ಬರ್ತಿದೆ ಸ್ನೇಹಿತರೆ. ನಾನು ಮೊದಲು ನೋಡ್ತಾ ಇದ್ದೆ, ಅದಕ್ಕೆ ಹೋಲಿಕೆ ಮಾಡಿದ್ರೆ ಈಗ ತುಂಬಾ ಚೆನ್ನಾಗಿ ಬರ್ತಿದ್ದಾವೆ. ಬಟ್ ಒಂದು ಗಂಟೆ ಅರ್ಧ ಗಂಟೆವರೆಗೂ ವಿಡಿಯೋಗಳು ಬರ್ತಾ ಇದೆ. ಒಂದ್ ಗಂಟೆ ಅಂದ್ರೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ, ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ. ನನ್ನ ಪ್ರಕಾರ ಅದೆಲ್ಲ ಅಂದ್ರೆ ನೀನ್ ನೋಡೇ ನೋಡ್ತೀಯ ಅಂತಂದ್ರೆ ಓಕೆ, ನಾನು ಓದೋದಿಲ್ಲ ಪೇಪರ್ ಏನಿಲ್ಲ ಅಂದ್ರೆ ನೆಸೆಸರಿ ಇದೆ ಅದೆಲ್ಲ. ಬಟ್ ಒಂದ್ ಗಂಟೆ ಅರ್ಧ ಗಂಟೆ ಕರೆಂಟ್ ಅಫೇರ್ಸ್ ನೋಡೋ ಅವಶ್ಯಕತೆ ನನ್ನ ಪ್ರಕಾರ ಇಲ್ಲ ಅನ್ಕೊಂಡಿದೀನಿ. 10 ಮಿನಿಟ್ಸ್ ಅಲ್ಲೇ ಅಥವಾ 20 ಮಿನಿಟ್ಸ್ ಒಳಗಡೆ ಯಾವ್ದಾದ್ರು ಕೊಟ್ರೆ ಅದನ್ನ ನೋಡಿ. ಯಾಕಂದ್ರೆ ಈಗ ಕರ್ನಾಟಕ ಅಂತ ಅಂದ್ರೆ ಅದರ ರಾಜಧಾನಿ ಬೆಂಗಳೂರು,
ಅದಕ್ಕೆ ಏನಂತ ಕರೀತಾರೆ, ಅವೆಲ್ಲವನ್ನ ಅವಶ್ಯಕತೆ ಇದ್ದಾಗ ಇಡಬೇಕು. ಯಾವುದೋ ಒಂದು ವಿಚಾರ ತಗೊಂಡ್ರೆ ಅದು ಸುಮ್ಮನೆ ಎಳ್ಕೊಂಡು ಹೋಗೋದಲ್ಲ, ನಾನು ಬೇಕಾದ್ರೆ ಅರ್ಧ ಗಂಟೆ ಒಂದ್ ಗಂಟೆ ಮಾಡ್ಬೋದು. ಇಟ್ಸ್ ಓಕೆ, ಬೇಡ ಅಂತ ಹೇಳ್ತಿಲ್ಲ, ಬಟ್ ಬೇಡ, ಓದಿ ನೋಡಿ. ಓಕೆ, ಮುಂದಿನ ಪ್ರಶ್ನೆ ಹೀಗಿದೆ. ರಾಷ್ಟ್ರೀಯ ಕೈಮಗ್ಗ ದಿನವನ್ನ ಎಂದು ಆಚರಿಸಲಾಗುತ್ತೆ? ಆಗಸ್ಟ್ 7. ಆಗಸ್ಟ್ 7ರಂದು ರಾಷ್ಟ್ರೀಯ ಕೈಮಗ್ಗ ದಿನವನ್ನು ಆಚರಿಸಲು 2015ರಿಂದ ಇದನ್ನ ಮಾಡಲು ಆಚರಿಸಿಕೊಂಡು ಬರಲಾಗ್ತಿದೆ. ಚೆನ್ನೈನಲ್ಲಿ ಮೊದಲ ಬಾರಿಗೆ ಆಚರಿಸಲಾಯಿತು. ಇನ್ನು ಈ ದಿನದ ಥೀಮ್, ಈ ವರ್ಷದ ಥೀಮ್ ಏನಪ್ಪಾ ಅಂದ್ರೆ ಹ್ಯಾಂಡ್ಲೂಮ್ ಫಾರ್ ಸಸ್ಟೈನಬಲ್ ಫ್ಯಾಷನ್ ಆಗಿದೆ. 2015 ಆಚರಣೆ ಆಗಸ್ಟ್ 7ರಂದು. ನೀರಜ್ ಚೋಪ್ರಾ ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ ಆಗಸ್ಟ್ 7 ಅಂದ್ರೆ, ಯಾಕಂದ್ರೆ ಇವರು ಗೋಲ್ಡ್ ಮೆಡಲ್ ಅನ್ನ ಜಾವ್ಲಿನ್ ಥ್ರೋ ನಲ್ಲಿ ಗೆದ್ದಿದ್ರು. ಸೊ ಅದರಿಂದ ಈ ದಿನವನ್ನು ಜಾವ್ಲಿನ್ ಥ್ರೋ ದಿನವೆಂದು ಆಚರಿಸಲಾಗುತ್ತೆ. ಇನ್ನು ಆಗಸ್ಟ್ 1ನ ಮಹಿಳಾ ಅಧಿಕಾರ ದಿನ ಅಂತ, ಮತ್ತೆ WWE ದಿನವೆಂದು ಕೂಡ ಕರೆಯಲಾಗುತ್ತೆ. ಆಗಸ್ಟ್ 6ನ ಹಿರೋಶಿಮಾ ಡೇ ಅಂತ ಕರೆಯಲಾಗುತ್ತೆ. ಭಾರತ FISU ವರ್ಲ್ಡ್ ಯೂನಿವರ್ಸಿಟಿ ಗೇಮ್ ನಲ್ಲಿ ಎಷ್ಟನೇ ಸ್ಥಾನವನ್ನು ಪಡೆದುಕೊಂಡಿದೆ? ಇದಕ್ಕೆ ಸರಿಯಾದ ಉತ್ತರ 7ನೇ ಸ್ಥಾನ ಸ್ನೇಹಿತರೆ. ಇದು 2 ವರ್ಷಕ್ಕೊಮ್ಮೆ ನಡೆಯುವಂತಹದ್ದಾಗಿದೆ ಸ್ನೇಹಿತರೆ. ಇದು 31ನೇ ಆವೃತ್ತಿಯದಾಗಿದೆ. ಚೀನಾದಲ್ಲಿ ನಡೀತಾ ಇದೆ. ಭಾರತ 2019ರಲ್ಲಿ ನಡೆದಾಗ ಭಾರತ ಗೆದ್ದಿದ್ದು ಕೇವಲ 4 ಪದಕಗಳು ಅಷ್ಟೇ. ಪದಕ ಎಷ್ಟು? 4 ಪದಕಗಳು, 1 ಚಿನ್ನ 1 ಬೆಳ್ಳಿ 2 ಕಂಚಿನ ಗೆದ್ದಿತ್ತು. ಆದ್ರೆ ಈ ಬಾರಿ 11 ಚಿನ್ನವನ್ನ ಗೆದ್ದಿದೆ ಸ್ನೇಹಿತರೆ, 5 ಬೆಳ್ಳಿಯನ್ನ ಗೆದ್ದಿದೆ, 10 ಕಂಚಿನ ಪದಕಗಳನ್ನ ಗೆದ್ದು 7ನೇ ಸ್ಥಾನವನ್ನ ಪಡೆದುಕೊಂಡಿದೆ. ಮುಂದಿನ ಪ್ರಶ್ನೆ, ಟಕ್ರೋಮನ ನಿರ್ಲಕ್ಷ್ಯ ದೇಶಗಳ ಪಟ್ಟಿಯಲ್ಲಿ ಭಾರತ ಎಷ್ಟನ್ ಸಾರಿ ಸಾರಿ ಕ್ವಶನ್ ತಪ್ಪಾಗಿದೆ, 1 ಸೆಕೆಂಡ್ ನೋಡ್ಬಿಡ್ತೀನಿ, ಅದೇನೋ ಮಿಸ್ಟೇಕ್ ಆಗ್ತಿದೆ. ಟಕ್ರೋಮನ ಏನು, ಅದು ಕಣ್ಣಿಗೆ ಸಂಬಂಧಪಟ್ಟಂತ ಒಂದು ವೈರಸ್ ಆಗಿದೆ. ಏನದು? ಟ್ರಕೋಮಾ. ಎಸ್, ಟ್ರಕೋಮಾ. ಎಸ್ ಸರಿ ಸ್ನೇಹಿತರೆ, ಟ್ರಕೋಮಾ ಅಂದ್ರೆ ನಿರ್ಮೂಲನೆ, ನಿರ್ಲಕ್ಷ್ಯ ಅಲ್ಲ. ಟ್ರಕೋಮಾ ನಿರ್ಮೂಲನ ದೇಶಗಳ ಪಟ್ಟಿಯಲ್ಲಿ WHO 18ನೇ ರಾಷ್ಟ್ರವಾಗಿ ಯಾವುದನ್ನ ಸೇರಿಸಿದೆ ಅಂತ ಆಗಿದೆ ಸ್ನೇಹಿತರೆ. ಇದಕ್ಕೆ ಸರಿಯಾದ ಉತ್ತರ ಇರಾಕ್. ಹೌದು ಸ್ನೇಹಿತರೆ, ಇರಾಕ್ 18ನೇ ರಾಷ್ಟ್ರವಾಗಿ ಆಯ್ಕೆ ಮಾಡಲಾಗಿದೆ. ಅಂದ್ರೆ ಇದಾಗಿದೆ, ಟ್ರಕೋಮಾ ಎನ್ನುವಂಥದ್ದು ಒಂದು ಬ್ಯಾಕ್ಟೀರಿಯಾಕ್ಕೆ ಸಂಬಂಧಪಟ್ಟಿದ್ದಾಗಿದೆ. ಅದನ್ನು ನಿರ್ಮೂಲನೆ ಮಾಡಿದ ರಾಷ್ಟ್ರದಲ್ಲಿ 18ನೇ ರಾಷ್ಟ್ರ ಈ ಇರಾಕ್ ಆಗಿದೆ. ಇನ್ನು ಟಕ್ರೋಮಾ ಇದೊಂದು ಬ್ಯಾಕ್ಟೀರಿಯಾವಾಗಿದ್ದು ಕ್ಲೈಮೈಡಿಯಾ ಟಕ್ರೋಮಾಟಿಸ್ನಿಂದ ಉಂಟಾಗುವ ಸಾಂಕ್ರಾಮಿಕ ರೋಗವಾಗಿದೆ. ಇದು ಕಣ್ಣಿಗೆ ತೊಂದರೆಯನ್ನು ಉಂಟು ಮಾಡುತ್ತೆ. ಇನ್ನು ನಿಮಗೆ ಗೊತ್ತಿದೆ, WHO ಕೇಂದ್ರ ಕಚೇರಿ ಎಲ್ಲಿದೆ? ಜಿನೀವಾದಲ್ಲಿದೆ. 1948 ಏಪ್ರಿಲ್ 7ರಂದು ಸ್ಥಾಪಿಸಲಾಗುತ್ತೆ. ಟೆಡ್ರೋಸೋ ಅದಾನೋ ಇದರ ಮುಖ್ಯಸ್ಥರಾಗಿದ್ದಾರೆ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಕರೆಂಟ್ ಅಫೇರ್ಸ್. ನಿನ್ನೆ ಯಾವೆಲ್ಲ ವಿಚಾರಗಳನ್ನ ಡಿಸ್ಕಷನ್ ಮಾಡಿದ್ವಿ ಅವುಗಳನ್ನು ಹಾಗೆ ಕ್ವಿಕ್ ಆಗಿ ನೋಡ್ಕೊಂಡು ಬಂದ್ಬಿಡೋಣ. ವಿಶ್ವ ಅಚ್ಚರಿ ಚಾಂಪಿಯನ್ಶಿಪ್ ನಲ್ಲಿ ಯಾವ ದೇಶ ಚಿನ್ನದ ಪದಕವನ್ನು ಪಡೆದಿದೆ? ನಮ್ಮ ಭಾರತ ಇತಿಹಾಸವನ್ನೇ ನಿರ್ಮಿಸಿದೆ ಬಿಡಿ. ಟೆಲಿಮಾನಸ್ ಎನ್ನುವಂತಹ ಸಹಾಯವಾಣಿಯನ್ನ ಶುರು ಮಾಡಿದ್ದು ನಿಮಾನ್ಸ್. ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳು ಉಚಿತ ಕೋಚಿಂಗ್ ನೀಡಲು ಯಾವ ಯೋಜನೆ ಜಾರಿಗೆ ತರಲಾಗಿದೆ? ಸವೇರ. ಶುಭಯಾತ್ರಾ ಎನ್ನುವ ಯೋಜನೆಯನ್ನು ಶುರು ಮಾಡಿದ ರಾಜ್ಯ ಕೇರಳ. ಗೃಹ ಜ್ಯೋತಿ ಯೋಜನೆಯಡಿ ಎಷ್ಟು ಯೂನಿಟ್ ನೀಡಲಾಗ್ತಿದೆ? 200 ಯೂನಿಟ್. 9ನೇ ಮಲಬಾರ್ ರಿವರ್ ಫೆಸ್ಟಿವಲ್ ಅನ್ನು ಎಲ್ಲಿ ಆಯೋಜಿಸಲಾಗ್ತಿದೆ? ಕೇರಳ. ಮಕ್ಕಳ ರಕ್ಷಣೆಗಾಗಿ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಯಾವ ಪೋರ್ಟಲ್ ಶುರು ಮಾಡಿದೆ? ಮಾಸಿ ಪೋರ್ಟಲ್ ಶುರು ಮಾಡಿದೆ. ಕೇಂದ್ರ ಸರ್ಕಾರ ಕ್ಯಾಬಿನೆಟ್ ಸೆಕ್ರೆಟರಿಯ ಅಧಿಕಾರವನ್ನು 1 ವರ್ಷ ಹೆಚ್ಚಿಸಲಾಗಿದೆ. ಇವರ ಹೆಸರು ರಾಜೀವ್ ಕೋಬಾ. ಇನ್ನು ಮೊನ್ನೆದು ಸ್ನೇಹಿತರೆ, ಬೇಡ ಬಿಡಿ. ಓಕೆ,